ಮಾಜಿ ನಿಗಮ ಮಂಡಳಿಯ ಅಧ್ಯಕ್ಷರು, ಕರ್ನಾಟಕ ಉಪ್ಪಾರರಿಗ ಸಂಘದ ಕಾರ್ಯದರ್ಶಿಗಳು ಅಂತ ಯು ವೆಂಕೋಬಾರ್ ಅವರೇ, ನಮ್ಮ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಯೋಗೀಶ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಯಜಮಾನರೇ, ಮುಖಂಡರೇ, ಎಲ್ಲ ಸಮಾಜದ ಆತ್ಮೀಯ ಬಂಧು ಭಗಿನಿಯರೇ, ಬಂಧುಗಳೇ, ಆಂಜನೇಯರು ಒಂದು ಮಾತನ್ನು ಆಡಿದ್ರು, ಉಪ್ಪಾರ ಸಮಾಜ ಯಾವತ್ತೂ ಕೊಟ್ಟ ಮಾತಕ್ಕೆ ತಪ್ಪಲ್ಲ, ನಿಯತ್ತಾದ ಜನ ಅನ್ನೋ ಮಾತನ್ನು ಖಂಡಿತ ಅದು ನಿಜ, ಶತ ನೂರಕ್ಕ ನೂರು ಸಿದ್ಧ ಸತ್ಯ. ಯಾಕಂದರೆ ಸನ್ಮಾನ್ಯ ದೇವರಾಜ ಅರಸರವ್ರನ್ನ ನಾವು ಇವತ್ತು ನೆನೆಸ್ಕೋತೀವಿ. ಸನ್ಮಾನ್ಯ ದೇವರಾಜ ಅರಸರವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ನಮ್ಮ ಉಪ್ಪಾರವನ್ನು, ಉಪ್ಪಾರ ಸಮಾಜವನ್ನು ಗುರುತಿಸ್ತರು. ಅಲ್ಲಿಂದ ಇಲ್ಲಿ ತನಕ ಅನೇಕ, ಅದು ವೀರಪ್ಪ ಮೊಯ್ಲಿ ಇರ್ಬೋದು, ಬಂಗಾರಪ್ಪ ಅವರು ಇಂಥವ್ರನ್ನೆಲ್ಲ ನಾವು ನೆನೆಸ್ಕೊ, ಒಂದಲ್ಲ ಒಂದು ರೀತಿ ನಮಗೆ ನಮ್ಮ ಉಪ್ಪಾರಿಗೆ ಗುರುತಿಸಿದಂಥ ಮಹಾನುಭಾವ ಮುಖ್ಯಮಂತ್ರಿಗಳು. ಅದರಲ್ಲಿ ಅತ್ಯಂತ ಹೆಚ್ಚಿಗೆ ನಮ್ಮನ್ನು ಗುರುತಿಸಿ ನಮಗೆ ಅಧಿಕಾರಿಗಳ ಸರಮಾಲೆಯನ್ನೇ ಕೊಟ್ಟಂಥವ್ರು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದುವರೆಗೂ ನಾವು ಚರಿತ್ರೆಯನ್ನು ಗಮನಿಸಿ ಎಲ್ಲ ಹಿಂದುಳಿದ ಜನಾಂಗದ ಮುಖ್ಯಮಂತ್ರಿಗಳೇ ನಮಗೆ ಸಹಾಯವನ್ನು ಮಾಡಿದಂಥ ಬಂದವರು. ಯಾಕಂದರೆ ಇವತ್ತು ಅದೇ ರೀತಿ ಸಿದ್ದರಾಮಯ್ಯನವರು ಒಂದಲ್ಲ ಹತ್ತಾರು ನಾವು ಗಾಲೆ ಹೊರಗಡೆ ಅದನ್ನು ಅನಾವರಣ ಮಾಡಿದ್ದೀವಿ. ಯಾವ ರೀತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಪ್ರಪ್ರಥಮವಾಗಿ ನಮ್ಮನ್ನು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರಾಗಿ ಮಾಡಿದ್ರು ಪ್ರಥಮವಾಗಿ. ಅದಕ್ಕಿಂತ ಮೊದಲು ನನ್ನ ಶಾಸಕರು ಮಾಡಿದ್ರು ಇಲ್ಲ ಅಂತ. ತದನಂತರ ನನಗೆ ಎರಡು ಅಧಿಕಾರಿಗಳು, ಒಂದು ಸಂಸದೀಯ ಕಾರ್ಯದರ್ಶಿಯಾಗಿ ಮಾಡಿದ್ದು, ಮತ್ತು ಮುಖ್ಯ ನನಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವಾಗಿ KRTC ಕರ್ನಾಟಕ ರಾಜ್ಯ ಉಪ್ಪಾರ, ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ರು. ಇಲ್ಲೇ ವೇದಿಕೆಯಲ್ಲಿರ್ತಕ್ಕಂಥ ಜಕ್ಕಪ್ಪ ಎಡವಿ ಅವ್ರನ್ನ ಕಾಡ ಅಧ್ಯಕ್ಷರನ್ನ ಮಾಡಿದ್ದಾರೆ. ಅದಲ್ಲದೆ ಬಹುಶಃ ನಮ್ಮಲ್ಲಿ ಗೋವಿಂದಪ್ಪ ಅನ್ನೋರನ್ನ ನಮ್ಮ ಹಿಂದುಳಿದ ಆಯೋಗದ ಸದಸ್ಯನನ್ನಾಗಿ, ಹೀಗೆ ಅನೇಕ ಬಹುಶಃ ಅದಲ್ಲದೆ ಈಗಾಗಲೇ ನಮ್ಮ ಭಗೀರಥ ಜಯಂತಿಯ ಘೋಷಣೆ, ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದಂಥ ಭಗೀರಥ ಜಯಂತಿನ ಮೂರನೇ ವರ್ಷ ನಾವು ಆಚರಣೆ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ ಸಮಗ್ರ ಅಭಿವೃದ್ಧಿಯ ನಿಗಮ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಎಲ್ಲ ಸಮಾಜ ನಮ್ಮ ಸಮಾಜವನ್ನು ಗುರುತಿಸಿ 2 ಎಕರೆ 20 ಗುಂಟಿಯನ್ನು ನಮ್ಮ ರಾಜ್ಯ ಉಪ್ಪಾರ ಸಂಘಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಹಾಗೆ ನಮ್ಮ ಜನಾಂಗವನ್ನು ಗುರುತಿಸಿ ಕಂಸಾಳೆಯ ಕಲಾವಿದರು ಮತ್ತು ಇನ್ನೊಬ್ಬರು ಬಹುಶಃ ನಮ್ಮ ನೀರಾವರಿ ಸಂಬಂಧಿಕರು ಅವ್ರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಜನಾಂಗಕ್ಕೆ ದಾರಿ ಏರ್ಕೊಟ್ಟಂಥವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾವು ಯಾವತ್ತೂ ಅವ್ರನ್ನ ಮರೆಯುವಂತಿಲ್ಲ. ಹಾಗಾಗಿ ನಮ್ಮಲ್ಲಿ ಬೇಡಿಕೆ ಇನ್ನೊಂದಿದೆ, ನಮ್ಮನ್ನು ಎಷ್ಟಿಗೆ ಸೇರಿಸಿ ಅಂತ ನಾವು ಅನೇಕ ಬಾರಿ ಅವ್ರಿಗೆ ಬೇಡಿಕೆ ಅವ್ರು ಹೇಳಿದ್ದಾರೆ. ಕಾಲಾವಕಾಶ ಬಂದಾಗ ನಾನು ಅದನ್ನು ಮಾಡ್ಕೊ, ನನ್ನಂಥ ಮುಖ್ಯಮಂತ್ರಿ ಮಾಡ್ಕೊ, ನಿಮ್ಗೆ ಇನ್ಯಾರು ಮಾಡಿಕೊಡ್ತಾರೆ ಇಂದ ಮಾತನ್ನು ಅವ್ರು ಹೇಳಿದ್ದಾರೆ, ಖಂಡಿತ ಮಾಡ್ತಾರೆ. ಹಾಗಾಗಿ ಅದರ ಜೊತೆಯಲ್ಲೇ ಮಾನ್ಯ ಬಂಧುಗಳೇ, ನಾವು ಹೊಸ ನಮ್ಮ ಉಪ್ಪಾರ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಿ, ಒಂದು 100 ಕೋಟಿ ಅಂತ ಹೇಳಿದ್ದೀವಿ. ಈ ಬದಲು ಅವರು ಅದನ್ನು ಕೊಟ್ಟು ಕೊಡೋ ಮುಖಾಂತರ ನಮ್ಮಲ್ಲಿ ಗಾಲಿ ಗುರುತಿಸ್ತಕ್ಕಂಥ ಕಾರ್ಯ ಕೆಲಸಗಾರರು, ನಾನು ಯಾಕೆ ಆ ನಿಗಮದಲ್ಲಿ ಹೆಚ್ಚಿಗೆ ಹಣ ಇಡಬೇಕು ಅನ್ನೋದು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಹೆಚ್ಚು ಗುಡಿಸಿಲು ವಾಸಿಗಳು ನಿರಾಶ್ರಿತಾಗಂಥ ಜನ ನಾವು ಜಾಸ್ತಿ. ನಾವೇನೋ ನಮ್ಮ ಜನಾಂಗಕ್ಕೆ ಮನೆಗಳನ್ನ ಕೊಡಿ ಅಂತ ಕೊಟ್ಟರೆ ಅದು ಕೊಡೋಕ್ಕೆ ಬರೋಲ್ಲ. ಬಸವತಿ ಕೊಡಬೇಕಾದ್ರೆ ಒಂದು ಸಮಾಗಿ ಒಂದು ಪಂಚಾಯತಿಗೆ ಇಷ್ಟು ಮನೆಗಳಂತ ಕೊಡ್ತಾರೆ. ಅದರಲ್ಲಿ ಬೇರೆ ಬೇರೆ ಜನಾಂಗ ಹೆಂಚು ಹೋಗಿ ನಮ್ಮಲ್ಲಿ 2-3 ಸಿಕ್ಬೋದು. ನಮ್ಮ ಜನಾಂಗಕ್ಕೆ ಹೆಚ್ಚು ಮನೆಗಳನ್ನು, ಹೆಚ್ಚು ಸಾಲ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದು, ಎಜುಕೇಷನ್ಗೆ ಬೇರೆ ಲೋನ ಕೊಡ್ತಕ್ಕಂಥದ್ದು ಈ ಒಂದು ನಿಗಮದಿಂದ ಮಾತ್ರ ಸಾಧ್ಯ. ಹಾಗಾಗಿ ಆ ನಿಗಮಕ್ಕೆ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಡಬೇಕು ಅನ್ನೋ ಒಂದು ಮಾತನ್ನು ಈ ಸಮಯದಲ್ಲಿ ಕೇಳ್ತಾ, ಮುಖ್ಯವಾಗಿ ನಂದು ಒಂದು ಮಾತಿದೆ, ಈಗಾಗಲೇ ಒಂದು ನಮ್ಮಲ್ಲಿ ಬಿಲ್ ಪಾಸಾಗಿದೆ, ಮೀನುಗಾರರಿಗೆ ಬೇರೆ ಬೇರೆ ಸವಲತ್ತುಗಳನ್ನ ಕೊಡಬೇಕು ಅಂತ ಬಹುಶಃ ಅಂಬಿಗರು ಮತ್ತು ಇಬ್ಬರು ಈ ಜನಾಂಗಗಳ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ 4-5 ಸಮಾಜಗಳು ಗುರುಸಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ, ನನ್ನ ಬೇಡಿಕೆ ಉಪ್ಪಾರರು ಅದರೊಳಗೆ ಸೇರಿಸಬೇಕು. ಯಾಕಂದರೆ ನಮ್ಮ ಕಾವೇರಿ ಕಣಿವೆಗಳಲ್ಲಿ ಮತ್ತು ಕೆರೆಕಟ್ಟೆಗಳು ಇವತ್ತಿಗೂ ಮೀನುಗಾರಿಕೆಯನ್ನು ಮಾಡ್ತಕ್ಕಂಥವ್ರು ಉಪ್ಪಾರರು ಜಾಸ್ತಿ. ಅದ್ರ ಬಗ್ಗೆ ನಾನು ಅವ್ರಿಗೆ ನನ್ನ ಪತ್ರದ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದ್ದೀನಿ. ಅದು ಸೇರಿಸೋ ಮುಖಾಂತರ ವಿಶೇಷವಾಗಿ ಮನೆಗಳನ್ನ ಕೊಡ್ತಕ್ಕಂಥದ್ದು, ಅವರಿಗೆ ಲೋನನ್ನು ಕೊಡ್ತಕ್ಕಂಥದ್ದು, ಮತ್ತು ಆ ಒಂದು ಉಪ್ಪಾರ ಆ ಒಂದು ಮೀನುಗಾರಿಕೆಯಲ್ಲಿ ಅವರಿಗೆ ಬೇರೆ ಬೇರೆ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದಿದೆ. ಅದನ್ನು ದಯಮಾಡಿ ಮುಖ್ಯಮಂತ್ರಿಗೆ ಇಲ್ಲಿ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಉಳಿದದ್ದೆಲ್ಲ ಹೊಸ ತಾವು ಅವರೇ ತಮ್ಮ ಭಾಷಣದಲ್ಲಿ ನಾವು ಉಪ್ಪಾರಿಗೆ ಏನೇನು ಮಾಡಿದ್ದೀನಿ, ಮುಂದೆ ಏನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ.
ತಾವೆಲ್ಲ ಕೇಳಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 700-800 ಕಿಲೋಮೀಟ್ರ್ದಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನಾನು ಅಭಿನಂದಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಗೀರಥ. ಮಾನ್ಯ ಶಾಸಕರಾದಂಥ ಶ್ರೀ ಪುಟ್ಟರಂಗ ಶೆಟ್ಟಿ ಅವರಿಗೆ ಈ ಒಂದು ಉಪಾರ ಸಂಘದಲ್ಲಿ ಮತ್ತು ಶಾಸಕರಾಗಿ ಮಾಡ್ತಿರುವಂಥ ಎಲ್ಲ ಸೇವೆಗಳನ್ನು ಗಮನಿಸಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಅವರ ಆಶೀರ್ವಚನವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ರಾಜಋಷಿ ಭಗೀರಥ ಮಹರ್ಷಿ ಹಾಗೂ ಎಲ್ಲ ಸಂತರನ್ನು ದಾರ್ಶನಿಕರನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಿಂದುಳಿದ ಬಡವರ ದೀನ ದಲಿತರ ನಾಯಕರೂ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಆಗಿರುವಂತಹ ಎಚ್ ಆಂಜನೇಯರವರೇ, ಹಾಗೂ ಚಾಮರಾಜನಗರ ಕ್ಷೇತ್ರದ ಶಾಸಕರು, ರಾಜ್ಯ ಉಪಾರ ಸಂಘದ ಅಧ್ಯಕ್ಷರು, ನಿಗಮದ ಅಧ್ಯಕ್ಷರು ಆಗಿರುವಂತಹ ಪುಟ್ಟರಂಗ ಶೆಟ್ಟಿಯವರೇ, ಹಾಗೂ ಯು ವೆಂಕೋಬರವರೇ, ಹಾಗೂ ಈ ಒಂದು ನಿಗಮದ ವ್ಯವಸ್ಥಾಪಕರು ಅಧ್ಯಕ್ಷರಾಗಿರುವಂತಹ ಉಚ್ಚಪ್ಪನವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಜನಪ್ರತಿನಿಧಿಗಳೇ, ಆಗಮಿಸಿರುವಂತಹ ಎಲ್ಲ ಸೋದರ ಸೋದರಿಯರೇ, ಎಲ್ಲ ಮಾಧ್ಯಮ ಬಂಧುಗಳೇ, ಆತ್ಮೀಯರೇ, ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ಎಲ್ಲ ವರ್ಗದವರನ್ನ ಗುರುತಿಸಿ ಬಡವರನ್ನು, ಹಿಂದುಳಿದವರನ್ನು, ಶೋಷಿತರವನ್ನು ಎಲ್ಲರನ್ನು ಗುರುತಿಸಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ವರ್ಗದವರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ವರ್ಗದವ್ರನ್ನ ನೋಡ್ತಾ ಇದ್ದೇವೆ. ಅವರು ಯಾವುದೇ ಸಣ್ಣ ಪುಟ್ಟ ಸಮುದಾಯಗಳನ್ನು ಗುರುತಿಸಿ ಎಲ್ಲ ಸಮುದಾಯಗಳಿಗೂ ಒಂದು ಶಕ್ತಿ ಬರಬೇಕು, ಆ ಮೂಲಕ ಆ ಸಮುದಾಯಗಳು ಅಭಿವೃದ್ಧಿ ಆಗಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟತನದಿಂದ ಧೈರ್ಯವಾಗಿ ಇಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಸಹ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು, ಹಿಂದೆಂದೂ ಮಾಡಲಾಗದಂಥ ಕೆಲಸಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಮಾಡಿದೆ, ಹಾಗೆ ಅನೇಕ ಭಾಗ್ಯಗಳನ್ನು ನೀಡಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿ, ಮನಸ್ವಿನಿ, ಅನೇಕ ಯೋಜನೆಗಳನ್ನು ತರುವ ಮೂಲಕ ಎಲ್ಲ ಜನರ ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಬದುಕು ಕಟ್ಟಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ, ಅದರ ಜೊತೆಯಲ್ಲಿ ನಮ್ಮೆಲ್ಲ ಬೇಡಿಕೆ ಏನಿತ್ತು ಇದುವರೆಗೆ, ಸರ್ಕಾರ ಮೊದಲಿಗೆ ಬಂದ ತಕ್ಷಣವೇ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹೋಗಿ ಅಭಿನಂದಿಸಿ ಅವರಿಗೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ವಿ. ಬಹುತೇಕ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಅದಕ್ಕಾಗಿ ಸರ್ಕಾರದಲ್ಲಿ ಅವರು ಮಾತು ಕೊಟ್ಟಂತೆ ಅನೇಕ ಕೆಲಸಗಳನ್ನು ಮಾಡಿ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಈಗಾಗಲೇ ಎಲ್ಲರ ಮನಮಾತಿನಲ್ಲಿದೆ ಅಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು. ನಮ್ಮ ಈ ಸಮಾಜದ ಬೇಡಿಕೆ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂದಾಗ ಭಗೀರಥ ಜಯಂತಿಯ ಜೊತೆಯಲ್ಲಿ ಅನೇಕ ಸಂತರ ಶರಣರ ಜಯಂತಿಗಳನ್ನು ಆಚರಣೆ ಮಾಡುವ ಮೂಲಕ ಎಲ್ಲರಿಗೂ ಗೌರವವನ್ನು ತಂದುಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಮೊತ್ತ 2-3 ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸಿದರು. ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಮಾಡಿ ಈಗಾಗಲೇ ಆದೇಶವನ್ನು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರನ್ನು ಮಾಡಿದ್ದಾರೆ. ಜೊತೆಯಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರನ್ನಾಗಿ ಮಾಡಿದರು. ಅದರ ಜೊತೆಯಲ್ಲಿ ಪುಟ್ಟರಂಗ ಶೆಟ್ಟಿಯವರನ್ನು ಸಹ ನಿಗಮದ ಅಧ್ಯಕ್ಷರಾಗಿ, ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾಡಿದರು. ಜಕ್ಕಪ್ಪ ಯಡಿಯವರನ್ನು ಅಧ್ಯಕ್ಷರು ಮಾಡಿದರು. ವೆಂಕೋಬರ್ ಅವರನ್ನು ಅಧ್ಯಕ್ಷರು ಮಾಡಿದರು. ಹೀಗೆ ಸಾಲು ಸಾಲಾಗಿ ಅವ್ರಿಗೆ ಏನೇನು ಸಿಗಬೇಕೋ ಎಲ್ಲರಿಗೂ ಸಹ ಅವಕಾಶಗಳನ್ನು ಕೊಡ್ತಾ, ಎಲ್ಲ ವರ್ಗದವ್ರನ್ನ ಸಮಾನವಾಗಿ ಕಾಣ್ತಾ,
ಎಲ್ಲರಿಗೂ ಸಹ ಶಕ್ತಿಯನ್ನು ತುಂಬಿದ್ದಾರೆ. ಅಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾವು ಹೇಳಿದ್ವಿ ಈ ಸಮಾಜಕ್ಕೆ ಒಂದು ಇನ್ನೊಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದ ಕಳೆದ ಬಜೆಟ್ನಲ್ಲಿ ಆಯವ್ಯಯದಲ್ಲಿಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ಅವತ್ತನೇ ಘೋಷಣೆ ಮಾಡಿರುವ ಜೊತೆಯಲ್ಲಿ ಅದಕ್ಕೆ ಅನುಮೋದನೆಯೂ ಮಾಡಿದರು. ಹಾಗೆ ಈಗಾಗಲೇ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇವತ್ತು ವಿದ್ಯುಕ್ತವಾಗಿ ಇವತ್ತು ಲೋಕಾರ್ಪಣೆಯಾಗಿದೆ. ಅದನ್ನು ಈಗಾಗಲೇ ನಾವು ಕೇಳಿದ್ದೀವರ ಹತ್ರ ತುಂಬ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಲಕ್ಷಗಟ್ಟಲೆ ಜನರನ್ನು ಸೇರಿಸಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಕೇಳಿದ್ವಿ. ಆಗಲಿಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಮಠಕ್ಕೆ ಬಂದು ಅಲ್ಲೇ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅನಿವಾರ್ಯ ಕಾರಣಗಳಿಂದ ಮಾಡಲಿಕ್ಕಾಗಲಿಲ್ಲದರೂ ಸಹ ಇವತ್ತು ಸರ್ಕಾರದ ಎಲ್ಲ ಈ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಹಾಗೆ ಅದಕ್ಕೆ ಅನುದಾನವನ್ನು ಹೆಚ್ಚಿನ ಅನುದಾನವನ್ನು ನೀಡಬೇಕು ಅಂತ ಈಗಾಗಲೇ ಕೇಳಿದ್ದೇವೆ. ಈಗಾಗಲೇ ನಮ್ಮ ಶಾಸಕರು ಸಹ 100 ಕೋಟಿ ಅನುದಾನ ಕೊಡಬೇಕು ಅಂತ ಕೇಳಿಕೊಂಡಿದ್ದರು. ಅದಕ್ಕೆ ಮುಖ್ಯಮಂತ್ರಿಗಳು ಸಹ ಹೆಚ್ಚಿದಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅನುದಾನವನ್ನು ಕೊಡುವ ಜೊತೆಯಲ್ಲಿ ಇವತ್ತು ಆ ನಿಗಮದ ಅಧ್ಯಕ್ಷರನ್ನು ಪದಾಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಈಗಾಗಲೇ ಅವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶಾಸಕರಿಗೆ ಹೇಳಿದ್ದಾರೆ. ಸ್ವಾಮೀಜಿಯವರನ್ನು ಇಬ್ಬರು ಸೇರಿಕೊಂಡು ಇವತ್ತೇ ನನಗೆ ಕೊಡಿ, ನಾನು ನಾಳೆನೇ ಆದೇಶ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಸಹ ಆಡಳಿತ ಮಂಡಳಿ ಸಹ ವ್ಯಕ್ತಿಕ್ತವಾಗಿ ಅದನ್ನು ಸಹ ಘೋಷಣೆ ಆಗ್ತದೆ. ಹಾಗೆ ನಿಗಮದ ವತಿಯಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ರಿ, ಆ ಮೂಲಕ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರ್ರಿ. ಹಾಗೆ ಸರ್ಕಾರದಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸಮಾಜ ಕಲ್ಯಾಣ ಸಚಿವರಾದ ಆಂಜನೇಯರ್ ಅವರು ನಿಂತಿದ್ದ ಎಲ್ಲ ವರ್ಗದವ್ರನ್ನ ಇವತ್ತು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅವರಿಗೆ ನಾವು ನೀವೆಲ್ಲರೂ ಸೇರಿ ಮುಂದೆ ಅವರ ಸರ್ಕಾರ ಏನು ನಮ್ಮ ಸರ್ಕಾರ ನಿಂತ್ಕೊಳ್ಳೋಣ, ಅವರ ಸರ್ಕಾರ ಅಂತಲ್ಲ ನಮ್ಮ ಸರ್ಕಾರ, ಅಭಿವೃದ್ಧಿಯ ಸರ್ಕಾರ, ಆ ಸರ್ಕಾರ ಬರಲಿಕ್ಕೆ ನಾವೆಲ್ಲರೂ ಸಹ ಆಶೀರ್ವಾದ ಮಾಡಬೇಕು, ಬೆಂಬಲ ಮಾಡಬೇಕು ಅಂತೇಳಿ ಎಲ್ರಿಗೂ ಸಹ ಶುಭವನ್ನು ಹಾರೈಸಿ ನಮ್ಮ 4 ಮಾತುಗಳನ್ನು ಮುಕ್ತಾಯ ಮಾಡಿದೆ. ಹರಿಓಂ ತತ್ಸತ್. ಮಹಾಸ್ವಾಮಿಗಳ ಆಶೀರ್ವಾದಕ್ಕೆ ತುಂಬ ಗೌರವದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ನಾವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರೋವಂಥ ಆ ಮಾತುಗಳು, ಈ ಒಂದು ನಾಡಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋವಂಥ ಮತ್ತು ಅನೇಕ ಭಾಗ್ಯ ಯೋಜನೆಗಳಿಂದ ಜನಪರ ಸರ್ಕಾರವಾಗಿ ಮತ್ತು ನುಡಿದಂತೆ ನಡೆದಂಥ ಸರ್ಕಾರವಾಗ್ತಿರೋವಂಥ ಆ ಒಂದು ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಗೆ ಆತ್ಮೀಯ ಅಭಿನಂದನೆಗಳು ಇದೀಗ ಸಲ್ಲುತ್ತಾ ಇದೆ. ಆಶೀರ್ವಾದಗಳೊಂದಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ, ಮನಸ್ವಿನಿ ಅಂತ ಮಹತ್ತರ ಯೋಜನೆಗಳನ್ನು ನಾಡಿಗೆ ಕೊಟ್ಟಿರೋವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಇದೀಗ ಈ ಒಂದು ಜನಾಂಗದ ಪರವಾಗಿ ಆತ್ಮೀಯ ಅಭಿನಂದನೆಗಳು, ಗೌರವ ಸಮರ್ಪಣೆ ಸಲ್ಲುತ್ತಾ ಇದೆ. ಜನನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಿಮ್ಮೆಲ್ಲರ ಈ ಜೈಕಾರವೇ ಸರ್ಕಾರಕ್ಕೆ ನೀವು ಕೊಡುವಂತಹ ಆಶೀರ್ವಾದ ಮತ್ತು ಆಶಾಸನೆ. ಮತ್ತಷ್ಟು ಮೊಗದಷ್ಟು ಯೋಜನೆಗಳು ಈ ಒಂದು ರಾಜ್ಯಕ್ಕೆ ಬೇಕಾಗಿವೆ. ಈ ಎಲ್ಲವನ್ನ ಕೊಡುವ ಹುಮ್ಮಸ್ಸಿನಲ್ಲಿ ಸರ್ಕಾರ ಮತ್ತು ಈ ಒಂದು ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಎಲ್ಲ ಯೋಜನೆಗಳನ್ನು ನೀಡೋದಕ್ಕೆ ಸಿದ್ಧವಾಗಿದ್ದಾರೆ. ಅಂಥದ್ದೇ ಮತ್ತೊಂದು ಜನಪರ ಕಾರ್ಯಕ್ರಮ ಅಥವಾ ಸಂದರ್ಭ ಅಂದರೆ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ಲೋಕಾರ್ಪಣೆಗೊಳಿಸಿರುವಂಥದ್ದು. ಆ ಮೂಲಕ ಈ ಇಡೀ ಜನಾಂಗಕ್ಕೆ ಸರ್ಕಾರದ ಸವಲತ್ತುಗಳು ನೇರವಾಗಿ ತಲುಪಿಸೋ ಅಂಥ ಒಂದು ಮಹತ್ತರ ಕೈಂಕರ್ಯಕ್ಕೆ ಸರ್ಕಾರ ಮತ್ತು ಸರ್ಕಾರದ ಚುಕ್ಕಾಣಿ ಕೈ ಹಿಡಿದಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಈ ನಿಮ್ಮೆಲ್ಲರ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ
ಮತ್ತಷ್ಟು ಮಗದಷ್ಟು ಅಭಿನಂದನೆಗಳ ಮಹಾಪೂರವೇ ಈ ಒಂದು ವೇದಿಕೆಯಲ್ಲಿ ಹರಿದು ಬರ್ತಾ ಇದೆ. ಎಲ್ಲ ವರ್ಗದ ಜನರಿಗೆ ಬೇಕಾದಂಥ ಅಧಿಕಾರಿಗಳು ಇದೀಗ ತಾನೇ ಅವರ ಆಶೀರ್ವಚನದಲ್ಲಿ ಪರಮಪೂಜ್ಯ ಮಹಾಸ್ವಾಮಿಗಳು ಹೇಳಿದ್ರು, ಯಾವುದೇ ಒಂದು ವರ್ಗ ಮುಂದೆ ಬರಬೇಕಾದ್ರೆ ಆ ಒಂದು ವರ್ಗಕ್ಕೆ ಧ್ವನಿ ಇರಬೇಕು. ಆ ಧ್ವನಿಯನ್ನು ನೀಡ್ತಾ ಇರುವಂಥ ಮೂತ್ಸದ್ದಿ ನಾಯಕರಲ್ಲಿ ಒಬ್ಬರು ಸಿದ್ದರಾಮಯ್ಯನವರು. ಅಭಿಮಾನಗಳ ಅಭಿನಂದನೆಗಳ ಮಹಾಪೂರವೇ ವೇದಿಕೆ ಮೇಲೆ ಹರಿದು ಬರ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯರೆ, ಇದೀಗ ನಾವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಕರ್ನಾಟಕ ಸರ್ಕಾರ, ಈ ಒಂದು ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತ ಅವರ ಸಾರಥ್ಯದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ನೀಡ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ನಿಮ್ಮೆಲ್ಲರ ಮುಂದೆ ಜನಪ್ರಿಯ ನಾಯಕ, ಜನಪರ ನಾಯಕ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಕುರಿತು ಮಾತನಾಡಲಿದ್ದಾರೆ. ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ವೇದಿಕೆಗೆ ಮಾತುಗಳಿಗಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಏ ಅಲ್ಲೇರಿ 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 ಅಲ್ಲೇರಿ. ಈ ಸಮಾರಂಭದ ಕೆಆರ್ ನಗರ ಜಿಂದಾಬಾದ್ ನಡಿ, ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಹೊಸದುರ್ಗ ಮಧುರೆಯ ಪರಮಪೂಜ್ಯ ಜಗದ್ಗುರು ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಆಂಜನೇಯ ಅವರೇ, ಚಾಮರಾಜನಗರ ಕ್ಷೇತ್ರದ ಉಪ್ಪಾರ ಸಮುದಾಯದ ಏಕೈಕ ಶಾಸಕ, ಶ್ರೀ ಪುಟ್ಟರಂಗ ಶೆಟ್ಟಿಯವರೇ, ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಉಚ್ಚಪ್ಪನವರೇ, ಜಕ್ಕಪ್ಪನವರೇ, ರವಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಉಪ್ಪಾರ ಸಮಾಜದ ಮುಖಂಡರುಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆಯನ್ನು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ನೆರವೇರಿಸ್ತಾ ಇದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಇದನ್ನು ಲೋಕಾರ್ಪಣೆ ಮಾಡಿದ್ದೇನೆ. 2017-18 ಈ ವರ್ಷದ ಆಯವ್ಯಯದಲ್ಲಿ ನಾನು ಉಪ್ಪಾರ ಸಮುದಾಯದವರಿಗೆ ಪ್ರತ್ಯೇಕವಾದಂಥ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದೆ.
ಅದು ರಿಜಿಸ್ಟ್ರೇಷನ್ನು ಕಂಪ್ನಿ ಲಾ ಪ್ರಕಾರ ಎಲ್ಲ ಆಗಬೇಕಾಗಿತ್ತು, ಸ್ವಲ್ಪ ವಿಳಂಬ ಆಯಿತು. ಇನ್ನು ಮುಂಚಿತವಾಗಿ ಇದು ಲೋಕಾರ್ಪಣೆ ಆಗಬೇಕಾಗಿತ್ತು, ಹಾಗಾಗಿ ಒಂದೆರಡು ತಿಂಗಳು ವಿಳಂಬ ಆಗೋಗ್ಬಿಟ್ಟದೆ. ಅದಕ್ಕೆ ನಾನು ಸ್ವಲ್ಪ ಕಾರಣ, ಆಂಜನೇಯನು ಸ್ವಲ್ಪ ಕಾರಣ. ಓಕೆ, ನಾನು ಒತ್ತಡದಲ್ಲಿ ಸಮಯ ಕೊಡೋಕ್ಕಾಗಲಿಲ್ಲ ಉದ್ಘಾಟನೆಗೆ. ಹಾಗಾಗಿ ಇವತ್ತು ಉಪ್ಪಾರ ಜನಾಂಗದ ಅಭಿವೃದ್ಧಿ ನಿಗಮನು ಕೂಡ ಲೋಕಾರ್ಪಣೆ ಮಾಡಿದ್ದೀವಿ. ಹಾಗೆಯೇ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ದೀನಿ. ಇಡೀ ಹಿಂದುಳಿದ ಜಾತಿಗಳ ಸಮುದಾಯಕ್ಕೆ ದೇವರಾಜ ಅರಸರವ್ರ ಕಾಲದಲ್ಲಿ ದೇವರಾಜ ಅರಸ್ ಅಭಿವೃದ್ಧಿ ನಿಗಮವನ್ನು ಮಾಡಿತ್ತು, ಒಂದೇ ಒಂದು ಎಲ್ಲ ಹಿಂದುಳಿದ ಜಾತಿಗಳಿಗೆ. ಈಗ ನಾವು ಬಂದಮೇಲೆ ಮೂರು ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ದೀವಿ. ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಎರಡನೇದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಮೂರನೇದು ಉಪ್ಪಾರ ಅಭಿವೃದ್ಧಿ ನಿಗಮ. ಇವಿಷ್ಟು ಕೂಡ ಮಾಡಿದ್ದೀವಿ, ಇನ್ನೂ ಭಾಳ ಡಿಮ್ಯಾಂಡ್ ಇದೆ. ನಾನು ಸವಿತಾ ಸಮಾಜದವ್ರದ್ದು, ಗೊಲ್ಲ ಸಮಾಜದವ್ರದ್ದು, ತಿಗಳ ಸಮಾಜದವ್ರದ್ದು, ಮತ್ತು ಮಡಿವಾಳ ಸಮಾಜದವರು, ಅವ್ರಿಗೆಲ್ರಿಗೂ ಕೂಡ ಮಾಡಬೇಕು ಅಂತ ಇದೆ. ಆದರೆ ನಾನು ಈ ಸಾರಿ ಅವರಿಗೆಲ್ಲ ನಾಲ್ಕು ಜಾತಿಯವರಿಗೆ 100 ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಈಗಾಗಲೇ ಪುಟ್ಟರಂಗ ಶೆಟ್ಟಿಯವರು ನಮ್ಮ ನಿಗಮಕ್ಕೆ ಹೆಚ್ಚು ಹಣ ಇಡಬೇಕು ಅಂತಿದ್ದಾರೆ, ಹೆಚ್ಚು ಹಣ ಇಡುತ್ತೇನೆ. ಏನಿದು ಮನವಿ ಪತ್ರನ ನೋಡಿ, ಈಗ ಇಲ್ಲಿ 100 ಕೋಟಿ ಅಂತ ಬರೆದವರೆ, ಇಲ್ಲಿ ಭಾಷಣ ಮಾಡೋ ಜಾಸ್ತಿ ಹೇಳಿದೆ ಅಷ್ಟೇ ಹೇಳಿದೆಯೋ? ಏ ಪುಟ್ರಂಗ್ ಸೆಟ್ರೆ ಆಮೇಲೆ ಮಾತಾಡ್ಬೇಕು, ಕೇಳು ಇಲ್ಲಿ ಈ ಕಡೆ. ಸೊ ಕೊಡೋಣ, ದುಡ್ಡು ಕೊಡ್ತೀನಿ ನಾನು ಇದಕ್ಕೆ. ನಿಗಮ ಮಾಡಿರೋದೇ ಹೆಚ್ಚು ಹಣ ಕೊಡಲಿಕ್ಕೋಸ್ಕರ, ಎಲ್ಲರೂ ಒಟ್ಟಿಗೆ ಇದ್ದರೆ ನಿಮಗೆ ಹೆಚ್ಚು ಹಣ ಸಿಕ್ಕಲ್ಲ ಅಂಥೇಳಿ ಪ್ರತ್ಯೇಕವಾದಂಥ ನಿಗಮ ಮಾಡಿರೋದೇ ಹೆಚ್ಚು ಹಣ ಕೊಡಲಿಕ್ಕೋಸ್ಕರ. ಉಪ್ಪಾರ ಜನಾಂಗದವರು ಪಾಪ ಹೆಚ್ಚಾಗಿ ಭೂಮಿ ಇಟ್ಕೊಂಡಿರ್ತಕ್ಕಂಥವರಲ್ಲ, ಅವರು ಮೊದಲು ಅವರ ವೃತ್ತಿ ಉಪ್ಪು ತಯಾರು ಮಾಡ್ತಾ ಇದ್ರು. ಬ್ರಿಟಿಷ್ನವ್ರ ಕಾಲದಲ್ಲಿ ಅವ್ರಿಗೆ ನಿರ್ಬಂಧ ಏರ್ಬಿಟ್ರು, ಅಲ್ಲಿಂದ ತೊಂದರೆ ಆಗಕ್ಕೆ ಶುರುವಾಯಿತು. ಈಗ ಉಪ್ಪು ತಯಾರು ಮಾಡಲಿಕ್ಕೆ ಎಲ್ಲ ಕಾರ್ಖಾನೆಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಹಂಗಾಗಿ ಈಗ ಈ ಜನಾಂಗದವರು ತಮ್ಮ ವೃತ್ತಿಯನ್ನು ಕಳ್ಕೋಬೇಕಾಗಿ ಬಂತು. ಅದಾದಮೇಲೆ ಈಗ ಬೇರೆ ಬೇರೆ ಕೆಲಸ ಕಸುಬುಗಳನ್ನು ಮಾಡ್ತಾ ಇದ್ದಾರೆ, ಗಾರೆ ಕೆಲಸ ಮಾಡೋದು, ಕೃಷಿ ಕಾರ್ಮಿಕ ಕೆಲಸ ಮಾಡೋದು, ಸೊಪ್ಪು ಬೆಳೆಯೋದು, ತರಕಾರಿ ಸೊಪ್ಪಲ್ಲಯೋ ತರಕಾರಿ ಇವೆಲ್ಲ ಬೆಳೆಯೋದು, ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ಮಾಡಿ ನಾನೇನು ಮಾಡಬೇಡಿ ಅಂತೆಲ್ಲ, ಬದುಕಕ್ಕೆ ಏನಾದ್ರೂ ಒಂದು ಕಸುಬು ಮಾಡಲೇಬೇಕು, ಅದನ್ನೇ ಬಸವಣ್ಣ ಹೇಳಿರೋದು. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು, ಕಾಯಕವೇ ಕೈಲಾಸ ಅಂತ ಹೇಳಿದರು. ಮಾಡಲಿಲ್ಲ ಇದನ್ನು, ಆಯ್ತಲ್ಲ ಅದು ಅವತ್ತು ಹೇಳಿದ್ನಲ್ಲ. ಏಯ್ ಪುಟ್ರಂಗ್ ಶೆಟ್ರೆ, ಆ ಎಣ್ಣೆ ಮಜನ ಅವತ್ತು ಹೇಳಿದ್ವು ಅಲ್ರಿ, ಅದು ಏನು ಆಗಲಿಲ್ಲ ಅದು? ಯಾಕೆ ಅವತ್ತು ಮಾತಾಡಿದ್ನಲ್ಲ, ತೀರ್ಮಾನ ಮಾಡಿದ್ವಲ್ಲ ನಾವು ಅಲ್ಲಿ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ.
ಅದು ಆದೇಶ ಆಗಬೇಕಷ್ಟೇ. ಅವತ್ತು ಪುಟ್ಟರಂಗ ಶೆಟ್ಟರು ಇದ್ದರು,